ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಚೆಕ್ಕು ಬೌನ್ಸ್ ಆದ ನಂತರದಲ್ಲಿ ಲೀಗಲ್ ನೋಟಿಸ್ ಕೊಡುವ ಅಂತ ಪ್ರಮುಖವಾದದ್ದು. ಲೀಗಲ್ ನೋಟಿಸನ್ನು ಪ್ರಾಪರಾಗಿ ಇನ್ ಟೈಮಲ್ಲಿ ಕೊಟ್ಟಿಲ್ಲ ಅಂದರೆ ಚೆಕ್ ಬೌನ್ಸ್ ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಬರೋದಿಲ್ಲ. ಚೆಕ್ ಬೌನ್ಸ್ ಆದ ನಂತರದಲ್ಲಿ ಅಂದರೆ ಕೊನೆಯ ಬಾರಿಗೆ ಚೆಕ್ಕನ್ನು ಬೌನ್ಸ್ ಮಾಡಿದ ನಂತರದಲ್ಲಿ ಲೀಗಲ್ ನೋಟಿಸನ್ನು ಕೊಟ್ಟಾಗ ಅಥವಾ ಮೊದಲು ಯಾವಾಗ ಲೀಗಲ್ ನೋಟಿಸನ್ನು ಅಕ್ಯೂಸಿಡ್ಗೆ ಕೊಡ್ತೀವಿ ಅಂದರೆ ಚೆಕ್ಕನ್ನು ಕೊಟ್ಟವರಿಗೆ ಕೊಡ್ತೀವಿ, ಆಗಿಂದ ಕಾಸ್ ಆಫ್ ಆಕ್ಷನ್ ಪ್ರಾರಂಭ ಆಗುತ್ತೆ. ಈ ಚೆಕ್ ಬೌನ್ಸ್ಗೆ ಸಂಬಂಧಪಟ್ಟಂತೆ ನಾವು ಲೀಗಲ್ ನೋಟಿಸನ್ನು ಕೊಡುವಂಥದ್ದು ಪ್ರಮುಖವಾದದ್ದಾಗಿರುತ್ತೆ. ಅದರಲ್ಲಿ ಸಂಕ್ಷಿಪ್ತವಾಗಿ ಎಲ್ಲ ವಿವರಗಳನ್ನು ಕ್ಲಿಯರಾಗಿ ಅದರಲ್ಲಿ ನಮೂದನ್ನು ಮಾಡಬೇಕಾಗಿರುತ್ತೆ. ಅದರಲ್ಲಿ ತಪ್ಪಾಗಿ ಅಥವಾ ದಿನಾಂಕ ಆಗ್ಬೋದು, ಚೆಕ್ಕನ್ನು ನಂಬರ್ಗಳಾಗ್ಬೋದು, ಅಥವಾ ಬ್ಯಾಂಕಿಗೆ ಸಂಬಂಧಪಟ್ಟದ್ದಾಗ್ಬೋದು, ಅವರ ವ್ಯವಹಾರ ಯಾವುದಕ್ಕಾಗಿ ಅದನ್ನು ವ್ಯವಹಾರ ಮಾಡಿದ್ರು ಅನ್ನೋದು ಸಂಬಂಧಪಟ್ಟದ್ದಾಗ್ಬೋದು, ಅದನ್ನು ತಪ್ಪು ಮಾಹಿತಿಗಳನ್ನು ನೀಡಿದರೆ ಕೇಸು ಕೂಡ ನಿಲ್ಲುವಂಥದ್ದು ಭಾಳ ಕಷ್ಟ ಆಗಿರುತ್ತೆ. ಸೊ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಲೀಗಲ್ ನೋಟಿಸನ್ನು ಕೊಡೋದರಲ್ಲಿ ಎರಡು ಪ್ರಮುಖ ಹಂತಗಳಿರುತ್ತೆ. ಒಂದು, ವ್ಯಕ್ತಿ ಚೆಕ್ಕನ್ನು ನೀಡಿದರೆ ಅವರಿಗೆ ಸಾಮಾನ್ಯವಾಗಿ ನಾವು ಲೀಗಲ್ ನೋಟಿಸನ್ನು ಸೆಕ್ಷನ್ 138B ಕೊಡ್ತೀವಿ. ಸೊ ಅದೇ ಕಂಪನಿ ಏನಾದರೂ ಆಗಿದ್ದರೆ ಅಥವಾ ಚೆಕ್ಕನ್ನು ಯಾವುದಾದ್ರೂ ಒಂದು ಕಂಪನಿಯಿಂದ ಕೊಟ್ಟಿದ್ದರೆ ಆವಾಗ ಸಾಮಾನ್ಯ ಲೀಗಲ್ ನೋಟಿಸನ್ನು ನೀಡೋದಕ್ಕೆ ಬರೋದಿಲ್ಲ. ಕಂಪನಿಯಿಂದ ಚೆಕ್ಕನ್ನು ಅಥವಾ ಯಾವುದೇ ಒಂದು ಲೀಗಲ್ ಬಾಡಿ ಅವರಿಂದ ಚೆಕ್ಕನ್ನು ಪಡ್ಕೊಂಡಿದ್ದು ಅದು ಬೌನ್ಸ್ ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ಲೀಗಲ್ ನೋಟಿಸನ್ನು ಕೊಡಬೇಕಾದ್ರೆ ಜಾಗೃತಿಯಾಗಿ ಕೊಡಬೇಕಾಗಿರುತ್ತೆ. ಸೊ ಆ ಕಂಪನಿ ಲೀಗಲ್ ಪಾರ್ಟಿ ಏನು ಬಾಡಿ ಅಲ್ಲಿ ಬಂದಾಗ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಆಟೋಮೆಟಿಕಲಿ ಸೆಕ್ಷನ್ 141 ಅಟ್ರ್ಯಾಕ್ಟಿವ್ ಆಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಚೆಕ್ಕನ್ನು ಯಾರು ಕೊಟ್ಟಿರ್ತಾರೆ ಅವರನ್ನು ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಡೈರೆಕ್ಟರ್ಗಳನ್ನು ಪಾರ್ಟಿಯಾಗಿ ಮಾಡಲೇಬೇಕಾಗುತ್ತೆ. ಅದಕ್ಕಿಂತ ಪ್ರಮುಖವಾಗಿ ಯಾವ ಕಂಪನಿ ಅಥವಾ ಸಂಸ್ಥೆಗೆ ಸಂಬಂಧಪಟ್ಟಿದ್ದಿರುತ್ತೆ, ಆ ಸಂಸ್ಥೆ ಅಥವಾ ಕಂಪನಿ ಆ ಲೀಗಲ್ ಬಾಡಿ ಏನಿರ್ತದೆ ಅದನ್ನು ಪ್ರಮುಖವಾಗಿ ಪಾರ್ಟಿಯನ್ನಾಗಿ ಮಾಡಲೇಬೇಕಾಗಿರುತ್ತೆ. ಇದು ಮುಖ್ಯವಾಗಿ ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ಇದು ಸೆಕ್ಷನ್ 141 ಕ್ಲಿಯರಾಗಿ ಅದನ್ನು ಹೇಳುತ್ತೆ. ಒಂದು ವೇಳೆ ಮ್ಯಾಂಡೇಟ್ರಿಯಾಗಿ ಮಾಡಲಿಲ್ಲ ಅಂತಂದಾಗ ಅಂಥ ಸಂದರ್ಭದಲ್ಲಿ ಚೆಕ್ ಬೌನ್ಸ್ ಪ್ರಕರಣವನ್ನು ನಡೆಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಎನ್ ಐ ಆ್ಯಕ್ಟ್ನ ಸೆಕ್ಷನ್ 141 ಅದು ಮ್ಯಾಂಡೇಟ್ರಿ ಮಾಡಿರೋದ್ರಿಂದ ಯಾವ ಒಂದು ಬಾಡಿ ಅಂದರೆ ಲೀಗಲ್ ಪರ್ಸನ್ ಇರ್ತಾರೆ ಅವರಿಗೆ ನೋಟಿಸನ್ನೇ ಇಶ್ಯೂ ಮಾಡಲಿಲ್ಲ ಅಂದರೆ ಅವರ ಡೈರೆಕ್ಟ್ರುಗಳಾಗ್ಬೋದು, ಅದರ ವ್ಯವಹಾರನ ಮಾಡ್ತಾ ಇದ್ದವರು ಜವಾಬ್ದಾರಿ ಆಗೋದಿಲ್ಲ. ಸೊ ಹಾಗಾಗಿ ಲೀಗಲ್ ನೋಟಿಸನ್ನು ಕೊಡಬೇಕಾದ್ರೆ ಕೇರ್ಫುಲ್ಲಾಗಿ ಕೊಡಬೇಕು. ಇದು ಪ್ರಮುಖವಾದಂಥ ಹಂತ. ಒಂದು ವೇಳೆ ಲೀಗಲ್ ನೋಟಿಸನ್ನು ಕೊಡೋಂಥ ಸಂದರ್ಭದಲ್ಲಿ ಕಂಪನಿ ಅಥವಾ ವ್ಯಕ್ತಿ ಅಥವಾ ಲೀಗಲ್ ಪರ್ಸನನ್ನು ಬಿಟ್ಟು ಕೇಸನ್ನು ಫೈಲ್ ಮಾಡಿದ್ದು ಅನಂತರದಲ್ಲಿ ಅಮೆಂಡ್ಮೆಂಟನ್ನು ಅಥವಾ ಸಿವಿಲ್ ಪ್ರಕರಣಗಳಲ್ಲಿ ಅಮೆಂಡ್ಮೆಂಟನ್ನು ಮಾಡಿ ಪಾರ್ಟಿಗೆ ನೆಸರಿ ಪಾರ್ಟಿಗಳನ್ನ ಸೇರಿಸೋ ರೀತಿಯಲ್ಲಿ ಇದರಲ್ಲಿ ಸೇರಿಸ್ಕೋಬಹುದಾ ಅಂತ ಯೋಚನೆ ಮಾಡೋದಾದರೆ ಆ ರೀತಿಯಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ಯಾಕಂತಂದರೆ ಇದು ಬೇಸಿಕ್ ಫೌಂಡೇಶನ್ ಆಗಿರುತ್ತೆ. ಸೊ ಹಾಗಾಗಿ ಲೀಗಲ್ ನೋಟಿಸ್ ವೆರಿ ಇಂಪಾರ್ಟೆಂಟ್ ಸ್ಟೇಜ್. ಹಾಗಾಗಿ ಪರ್ಸನನ್ನು ಪಾರ್ಟಿ ಮಾಡಿ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಬೇಕು. ಸೊ ಅದರಲ್ಲೂ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂಥದ್ದಿರಬೇಕು. ಒಂದು ವೇಳೆ ನೋಟಿಸನ್ನು ಕೊಟ್ಟ ನಂತರದಲ್ಲಿ ಎರಡನೇ ನೋಟಿಸನ್ನು ಮತ್ತೆ ಕೊಡಲಿಕ್ಕೆ ಬರೋದಿಲ್ಲ, ಆದರೆ ಮೊದಲು ಕೊಟ್ಟಂಥ ನೋಟಿಸಲ್ಲಿ ಯಾವುದೇ ತಪ್ಪು ಕೆಲವೊಂದು ಮಾಹಿತಿಗಳು ಕರೆಕ್ಷನ್ಸ್ಗಳಿದ್ದರೆ ಅಂಥ ಮಾಹಿತಿಗಳನ್ನು ಅಡಿಷನಲ್ ನೋಟಿಸಾಗಿ ಕೊಡ್ಬೋದಾಗಿರುತ್ತೆ. ಆವಾಗಲೂ ಕೂಡ ಮೊದಲನೇ ನೋಟಿಸ್ ಕೊಟ್ಟಂಥ ಡೇಟ್ ಏನಿರ್ತದೆ ಅದರಿಂದನೇ ಕಾಸ್ ಆಫ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ವ್ಯಕ್ತಿ ಕೊಟ್ಟಂಥ ವೈಯಕ್ತಿಕ ಚೆಕ್ ಆಗಿರ್ಬೋದು ಅಥವಾ ಕಂಪನಿಯ ಚೆಕ್ ಆಗಿರ್ಬೋದು, ಯಾವುದೇ ಆಗಿರಲಿ, ಮೊದಲನೇ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಆ ನೋಟಿಸ್ ಏನು ಡೇಟ್ ಇರ್ತದೆ ಅದರಿಂದಲೇ ಕಾಸ್ ಆಫ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ನೋಟಿಸು ಆ ವ್ಯಕ್ತಿಗಳಿಗೆ ಸರ್ವಾದ 15 ಒಳಗಡೆ ಅವರು ಹಣವನ್ನು ಪಾವತಿ ಮಾಡಲಿಲ್ಲ ಅಂದರೆ ಆವಾಗ ಆ ಕಾಸ್ ಆಫ್ ಆಕ್ಷನ್ ಏನು ಸ್ಟಾರ್ಟ್ ಆಗಿರುತ್ತೆ ಆ ಒಂದು ಲಿಮಿಟೇಷನ್ ಪೀರಿಯಡ್ ಒಳಗಡೆ ಕೇಸನ್ನು ಫೈಲ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ವ್ಯಕ್ತಿಗೆ ಏನು ನಾವು ಲೀಗಲ್ ನೋಟಿಸನ್ನು ಇಶ್ಯೂ ಮಾಡ್ತೀವಿ ಅದಕ್ಕಿಂತ ಮುಖ್ಯವಾಗಿ ಈ ಕಂಪನಿ ಅಥವಾ ಲೀಗಲ್ ಪಾರ್ಟಿ ಬಾಡಿ ಏನಿರ್ತದೆ ಇವರಿಗೆ ಲೀಗಲ್ ನೋಟಿಸನ್ನು ಕೊಡಬೇಕಾದ್ರೆ ಜಾಗೃತಿಯಿಂದ ಇರಬೇಕು. ಯಾವುದೇ ಒಂದು ಸಣ್ಣ ಮಿಸ್ಟೇಕ್ಸ್ ಆದ್ರೂ ಕೂಡ ಅದು ಪಾರ್ಟಿಗಳಿಂದಲೇ ಅಂತಲ್ಲ ಅಥವಾ ಯಾರು ನೋಟಿಸನ್ನು ತಯಾರು ಮಾಡಿ ನೀಡ್ತಾರೆ ಅವ್ರ ಕಡೆಯಿಂದಲೂ ತಪ್ಪಾದರೂ ಕೂಡ ಕೇಸು ಹೊಂಟೋಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳು ಕೂಡ ತೀರ್ಮಾನಗಳಾಗಿವೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜಡ್ಜ್ಮೆಂಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಅನ್ನೋದಕ್ಕಿಂತ ಸೆಕ್ಷನ್ 141 ಮ್ಯಾಂಡೇಟ್ರಿ ಸೆಕ್ಷನ್ ಆಗಿರುತ್ತೆ. ಸೊ ಹಾಗಾಗಿ ಆ ಸೆಕ್ಷನ್ನೇ ಕ್ಲಿಯರಾಗಿ ಹೇಳುತ್ತೆ ಆ ಸೆಕ್ಷನನ್ನು ಅಥವಾ ಅದರ ಅಂಡರ್ನಲ್ಲಿ ಲೀಗಲ್ ನೋಟಿಸನ್ನು ಕಂಪ್ನಿಗಳಿಗೆ ಅಥವಾ ಸಂಸ್ಥೆಗಳಿಗೆ ನೀಡಲಿಲ್ಲ ಅಂತಂದರೆ ಅದು ಆಟೋಮೆಟಿಕಲಿ ಆ ಕೇಸು ನಾಟ್ ಮೇಂಟೈನಬಲ್ ಆಗುತ್ತೆ. ಸೊ ಹಾಗಾಗಿ
ಲೀಗಲ್ ನೋಟಿಸನ್ನು ಕೊಡಬೇಕಾದ್ರೆ ಕಂಪನಿಗಳಿಗೆ ಸಂಬಂಧಪಟ್ಟಿದ್ದಾದರೆ ಫಸ್ಟು ಕಂಪನಿಯನ್ನು ಪಾರ್ಟಿಯನ್ನಾಗೆ ಮಾಡಿ, ಅನಂತರದಲ್ಲಿ ಚೆಕ್ಕನ್ನು ಯಾರು ಹ್ಯಾಂಡ್ಲ್ ಮಾಡಿರ್ತಾರೆ ಅವರನ್ನು ಎರಡನೇದಾಗಿ ಪಾರ್ಟಿಯನ್ನು ಮಾಡಿ, ನಮ್ಮ ನಂತರದ್ದು ಅವರ ಡೈರೆಕ್ಟ್ಗಳು ಅಥವಾ ಪಾರ್ಟೀಸು ಅವ್ರ ಪಾರ್ಟ್ನರ್ಸ್ ಯಾರಿರ್ತಾರೆ ಅವರುಗಳ ನೆಸೆಸಿಟಿ ಇದೆ ಅನ್ನೋದಾದರೆ ಅವರುಗಳನ್ನು ಪಾರ್ಟಿಯನ್ನಾಗಿ ಲೀಗಲ್ ನೋಟಿಸ್ ಮಾಡಿ ಲೀಗಲ್ ನೋಟಿಸನ್ನು ಅವರು ಅಷ್ಟು ಜನಕ್ಕೂ ನೀಡುವಂಥದ್ದು ಪ್ರಮುಖವಾದಂಥ ಹಂತ ಆಗಿರುತ್ತೆ. ಸೊ ಹಾಗಾಗಿ ಆ ನೋಟಿಸನ್ನು ಸರ್ವ್ ಮಾಡಬೇಕು. ಲೀಗಲ್ ನೋಟಿಸನ್ನು ಸರ್ವ್ ಮಾಡಬೇಕಾದ್ರೆ ಅವರ ಕೊನೆಯ ಅಡ್ರೆಸ್ ಏನಿರ್ತದೆ ಅಥವಾ ನಮ್ಮ ಕೊನೆಯದಾಗಿ ನಿಮಗೆ ತಿಳಿದಿರುವಂಥ ಅಡ್ರೆಸ್ ಏನಿರ್ತದೆ ಅದಕ್ಕೆ ಲೀಗಲ್ ನೋಟಿಸನ್ನು ಸರ್ವ್ ಮಾಡಬೇಕಾಗಿರುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ಆ ಅಡ್ರೆಸ್ಸಲ್ಲಿ ಅವರು ಇಲ್ಲ ಅಂತ ಕಂಡು ಬರ್ಬೋದು. ಆದರೆ ಅವ್ರ ಕೊನೆಯ ಲೀವಿಂಗ್ ಅಡ್ರೆಸ್, ಆ ಕೊನೆಯ ಅವರ ಇದ್ದಂಥ ಅಡ್ರೆಸ್, ಆಫೀಸ್ಗಳಾದರೆ ಕೊನೆಯದಾಗಿ ಇದ್ದಂಥ ಆ ಅಡ್ರೆಸ್ಗಳಿಗೆ ನೋಟಿಸನ್ನು ನೀಡಿದರೆ ಅದು ಸಫಿಷಿಯೆಂಟ್ ಆಗಿರುತ್ತೆ. ಸೊ ಅನಂತರದಲ್ಲಿ ಅವರು ತಗೊಳ್ಳಿಲ್ಲ ಅಥವಾ ಅವರು ಬದಲಾಯಿಸಿದರೆ ಅದು ಅದರ ಮಾಹಿತಿ ಸಮಂಜಸವಾಗಿ ಏನೋ ಅವಶ್ಯಕತೆ ಇರೋದಿಲ್ಲ ಅಥವಾ ಸರ್ವ್ ಮಾಡಲೇಬೇಕು ಅಂತ ಏನಿಲ್ಲ. ಆ ಕೊನೆಯ ಅಡ್ರೆಸ್ ಏನಿರುತ್ತೆ ಅದು ಎಕ್ಸಾಕ್ಟಾಗಿ ಕರೆಕ್ಟ್ ಇರಬೇಕಾಗಿರುತ್ತೆ. ಸೊ ಅಂಥದಕ್ಕೆ ಸಮನ್ಸನ್ನು ಸರ್ವ್ ಮಾಡಿದ್ದು ಅದು ರಿಟರ್ನ್ ಬಂದಿದ್ದರೂ ಕೂಡ ಕೇಸನ್ನು ಫೈಲ್ ಮಾಡ್ಬೋದಾಗಿರುತ್ತೆ. ಸೊ ಆದರೆ ಅಕೌಂಟು ಕ್ಲೋಸ್ ಆಗಿದ್ದರೆ ಒಂದು ಬಾರಿ ಮಾತ್ರ ಚೆಕ್ಕನ್ನು ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಪದೇ ಪದೇ ಚೆಕ್ಕನ್ನು ಪ್ರೊಡ್ಯೂಸ್ ಮಾಡಿ ಅನಂತರದಲ್ಲಿ ಲೀಗಲ್ ನೋಟಿಸನ್ನು ಕೊಡ್ತೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅದು ಲೀಗಲ್ ನೋಟಿಸನ್ನು ಕೊಡುವಾಗ ಇದು ಎಚ್ಚರಿಕೆ ಅಂದಿರಬೇಕು. ಬೇರೆ ಒಂದು ಸಂದರ್ಭದಲ್ಲಿ ಅಂದರೆ ಇನ್ಸಫಿಷಿಯೆಂಟ್ ಫಂಡ್ ಆಗಿದ್ದರೆ ಅಥವಾ ಬೇರೆ ರೀತಿಯಲ್ಲಿ ಯಾವುದೇ ಆಗಿದ್ದರೂ ಕೂಡ ಆವಾಗ ಎರಡು ಅಥವಾ ಮೂರು ಬಾರಿ ಅಥವಾ ನಮಗೆ ಎಷ್ಟು ಸಫಿಷಿಯೆಂಟ್ ಅಂತ ಅನ್ನಿಸೋದು ಅಷ್ಟು ಬಾರಿ ಅಂದರೆ ಚೆಕ್ನ ವ್ಯಾಲಿಡಿಟಿ ಟೈಮ್ ಒಳಗಡೆ ಚೆಕ್ಕನ್ನು ಕೊಡ್ ಇದು ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡ್ಬೋದು. ಆದರೆ ಅಕೌಂಟು ಒಂದು ಸಾರಿ ಕ್ಲೋಸ್ ಆಗಿದೆ ಅಂತ ಬಂದರೆ ಅದು ಚೆಕ್ಕನ್ನು ಕೊಟ್ಟಂಥ ವ್ಯಕ್ತಿನೇ ಕ್ಲೋಸ್ ಮಾಡಿರಲಿ ಅಥವಾ ಕಾನೂನು ರೀತಿಯಲ್ಲೇ ಕ್ಲೋಸ್ ಆಗಿರಲಿ ಅಥವಾ ಬ್ಯಾಂಕ್ನವರೇ ಅದನ್ನು ಸ್ಥಗಿತಗೊಳಿಸಿರಲಿ, ಒಂದು ಸಾರಿ ಅಕೌಂಟ್ ಕ್ಲೋಸ್ ಅಂತ ಬಂದಿದ್ದರೆ ಎರಡನೇ ಮತ್ತು ಮೂರನೇ ಬಾರಿ ಚೆಕ್ಕನ್ನು ಪ್ರೊಡ್ಯೂಸ್ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಸೊ ಆ ರೀತಿ ಮಾಡಿದರೂ ಕೂಡ ಮೊದಲನೇದು ಏನು ಚೆಕ್ ಪ್ರೊಡ್ಯೂಸ್ ಮಾಡಿರ್ತೀವಿ ಅದೇ ಡೇಟು ಕಸಪಾಕ್ಷನ್ ಸ್ಟಾರ್ಟ್ ಆಗೋದ್ರಿಂದ ಎರಡನೇದು ಅಥವಾ ಮೂರನೇ ಸತಿ ಮಾಡಲಿಕ್ಕೆ ಬರೋಲ್ಲ. ಸೊ ಹಾಗಾಗಿ ಚೆಕ್ಕು ನೋಟಿಸನ್ನು ಕೊಡಬೇಕಾದ್ರೆ ಎಚ್ಚರಿಕೆಯಿಂದ ನೋಟಿಸನ್ನು ಕೊಟ್ಟರೆ ಆ ಒಂದು ಪ್ರಕರಣವನ್ನು ಸಮಂಜಸವಾಗಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರುತ್ತೆ. ನೀವಿನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂಥ